ಸತ್ಯಂ ತಂಡ ಇಂದು ಬೈಲಹೊಂಗಲ ನಗರಕ್ಕೆ ಭೇಟಿ ಕೊಟ್ಟಿದೆ. ಏನೊಂದು 21ನೇ ತಾರೀಕು ವಿಧಾನಸೌಧದಿಂದ ಒಂದು ನಾಂದಿ ಹಾಡಿರ್ತಕ್ಕಂಥ ರೈತ ವಿರೋಧಿ ಕಾಯ್ದೆಗಳಾದ APMC ಕಾಯ್ದೆ, ಆ ಭೂ ಸುಧಾರಣೆ ಕಾಯ್ದೆ ಹಾಗೂ ಇನ್ನುಳಿದ ಅಗತ್ಯ ಕಾಯ್ದೆಗಳನ್ನು ವಿರೋಧಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಇನ್ನುಳಿದ ಸಂಘಟನೆಗಳ ಸಹಕಾರದೊಂದಿಗೆ ನೇತೃತ್ವದೊಂದಿಗೆ ಇವತ್ತು ಕರ್ನಾಟಕ ಬಂದ್ ಕರೆಯಲಾಗಿದೆ. ಆದರೆ ಬೈಲಹೊಂಗಲದಲ್ಲಿ ಸದ್ಯದ 11 ಗಂಟೆ ಆಗಿದೆ, ಪ್ರಸ್ತುತ 11 ಗಂಟೆ ಆಗಿದೆ. ಆದರೂ ಕೂಡ ಬೈಲಹೊಂಗಲದಲ್ಲಿ ಯಾವುದೇ ರೀತಿಯಾದ ಒಂದು ಬೆಂಬಲ ಸಿಗ್ತಾ ಇಲ್ಲ ಕರ್ನಾಟಕ ಬಂದ್ಗೆ. ಬನ್ನಿ, ಈ ಬಗ್ಗೆ ಒಂದು ವಿಶೇಷ ಸ್ಟೋರಿ ನಿಮ್ಮ ಮುಂದೆ. ಕರ್ನಾಟಕದಾದ್ಯಂತ ಕರ್ನಾಟಕ ಬಂದ್ಗೆ ಬೆಂಬಲ ಸೂಚಿಸಿದ್ದು ಕೂಡ ಬೈಲಹೊಂಗಲ ನಗರದಲ್ಲಿ ಯಾವುದೇ ಸೂಚನೆಗಳು ಬಂದ್ ಕರ್ನಾಟಕ ಬಂದ್ಗೆ ಬೆಂಬಲ ನೀಡುವಂಥ ಯಾವುದೇ ಸೂಚನೆಗಳು ಕೂಡ ಕಾಣ್ತಾ ಇಲ್ಲ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ಬೇಕರಿಗಳಾಗಿರ್ಬೋದು, ಬಾರ್ಗಳಾಗಿರ್ಬೋದು, ಬಟ್ಟೆ ಅಂಗಡಿಗಳಾಗಿರ್ಬೋದು, ಅದೇ ರೀತಿ ಆಟೋಗಳಾಗಿರ್ಬೋದು, ಎಲ್ಲ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ. ಬನ್ನಿ, ಈ ಬಗ್ಗೆ ಸಾರ್ವಜನಿಕರ ಅಭಿಪ್ರಾಯ ಏನಂತ ಕೇಳ್ಕೊಂಡು ಬರೋಣ. ರೈತಪರ ಸಂಘಟನೆಗಳು ಹಾಗೂ ಇನ್ನುಳಿದ ಸಂಘಟನೆಗಳಿಂದ ಕರ್ನಾಟಕ ಬಂದ್ಗೆ ಕರೆ ನೀಡಿರುವಂಥದ್ದು ಈ ರೈತರ ಒಂದು ಹೋರಾಟಕ್ಕೆ ತಮ್ಮ ಬೆಂಬಲ ಇಲ್ವಾ ಸರ್? ಬೇಕರಿ ಅಸೋಸಿಯೇಷನ್ ವತಿಯಿಂದ ಯಾರು ನಮಗೆ ಬಂದ್ ಯಾರು ಹೇಳಲು ಯಾರು ಬಂದ್ ಮಾಡುವಂತ ಹೇಳಲ್ಲ. ಸ್ವಪ್ರೇರಿತವಾಗಿ ನೀವು ಸ್ಟಾರ್ಟ್ ಮಾಡಿದ್ದೀರಾ? ನೋ, ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ ರೈತಪರ ಹೋರಾಟಕ್ಕೆ ನಿಮ್ಮ ಬೆಂಬಲ ಆಯ್ತಾ ಇಲ್ವಾ? ಐತ್ರಿ, ಬೆಂಬಲ ಐತಿ. ಆದ್ರೆ ಯಾರು ಬಂದ್ ಮಾಡದಕ್ಕೆ ನಾವು ಬಂದ್ ಮಾಡಿಲ್ಲ. ಓಕೆ ಓಕೆ, ಎಲ್ಲರೂ ಬಂದ್ ಮಾಡಿಲ್ಲ, ಅದಕ್ಕೆ ನೀವು ಬಂದ್ ಮಾಡಿಲ್ಲ. ಓಕೆ, ವೀಕ್ಷಕರೆ, ಕರ್ನಾಟಕ ಬಂದ್ಗೆ ಬೈಲಹೊಂಗಲದಲ್ಲಿ ಬಾರ್ ಅಸೋಸಿಯೇಷನ್ದಿಂದ ಯಾವ ರೀತಿಯಾದ ಒಂದು ಮಾರ್ಗಸೂಚಿಗಳನ್ನು ಕೊಟ್ಟಿದ್ದಾರೆ ಅಂತ ಕೇಳೋಣ. ಬನ್ನಿ ಸರ್. ನಮಸ್ಕಾರ ಸರ್. ಇವತ್ತು ಕರ್ನಾಟಕ ಬಂದಂತ ಎಲ್ಲ ಕಡೆಗೂ ಕೂಡ ಘೋಷಣೆಯನ್ನು ಕೊಡ್ತಾ ಇದ್ದಾರೆ ರೈತರು ಹಾಗೂ ರೈತ ಪರ ಸಂಘಟನೆಗಳಲ್ಲೂ ಕೂಡ ಕರ್ನಾಟಕ ಬಂದ್ಗೆ ಕರೆಯನ್ನ ನೀಡಿದ್ದಾರೆ. ತಮ್ಮ ಬಾರ್ ಅಸೋಸಿಯೇಷನ್ದಿಂದ ಯಾವ ರೀತಿಯಾದ ಮಾರ್ಗಸೂಚಿಗಳು ತಮಗೆ ಬಂದಿದೆ? ನಮಗೆ ಯಾವುದೇ ಆಶ್ವಾಸನೆ ಬಂದಿಲ್ಲ ಸರ್. ನಾವು ಯಾವುದೇ ಮಾರ್ಗಸೂಚಿನೂ ಬಂದಿಲ್ಲ. ಸೊ ಬಂದ್ ಮಾಡಿ ಅಂತ ಬೆಂಬಲ ಸೂಚಿಸಿ ಸೊ ರೈತ ಪರ ಹೋರಾಟಕ್ಕೆ ತಮ್ಮ ಬೆಂಬಲ ಇಲ್ಲ ಇದೆ ಸರ್. ಆದರೆ ನಮ್ಗೆ ಯಾರು ಬಂದಿದೆ ನಮಗೆ ಬಾರ್ ಅಸೋಸಿಯೇಷನ್ನಿಂದ ಯಾವುದೇ ಒಂದು ಬಂದಿಲ್ಲ. ಓಕೆ, ಥ್ಯಾಂಕ್ ಯು. ಹೋರಾಟಕ್ಕೆ ಬಂದ್ಗೆ ತಮ್ಮ ಒಂದು ಮೊಬೈಲ್ ಶಾಪ್ನಿಂದ ಯಾವುದೇ ರೀತಿಯಾದ ಬೆಂಬಲ ಇಲ್ವಾ ರೈತ ಪರ ಹೋರಾಟಕ್ಕೆ? ಯಾಕಂದ್ರೆ ಮೋದಿ ಅವ್ರು ಏನಿಲ್ಲ, ಸನ್ಮಾನ ಯೋಜನೆ ಇರ್ಬೋದು, ಓಕೆ, ಎಲ್ಲ ಒಂದು ರೀತಿ ಒಳ್ಳೇದು ಮಾಡ್ತಾರೋ. ನಾವು ಡಿಸ್ಕೇ ಮತ್ತು ಅವ್ರಿಗೆ ನಾವು ಬೆಂಬಲ ಕೊಟ್ಟಿಲ್ಲ. ಸರ್, ಕಿಸಾನ್ ಸಮಾನ್ ಬೇರೆ. ಆದ್ರೆ ಇದಕ್ಕೆ ಕಾನೂನು ತಿದ್ದುಪಡಿ ಹೋಗಿ ಏನಿದ್ದಲ್ಲ ರೀ ರೈತರಿಗೆ ಮೊದಲಿಂದ ಅವ್ರು. ಈಗ ನೀವು ರೈತರಿಗೆ ನಾವು ಒಬ್ಬ ಇದ್ರ ಪ್ರಕಾರ ಹೋದ್ರೆ ರೈತರಿಗೆ ರೀ ಯಾವುದೋ ನೀವು ಇದು ಕೊಟ್ಟರು ಹೋದ್ರೆ ನೀವು ರೈತರಿಗೆ ಸರಿಯಾದ ಬಿಲ್ ಅವರು ಏನು ಕೊಡೋದಿಲ್ಲ. APMC ಇರ್ಬೋದು, ಏನೂ ಇರ್ಬೋದು, ಒಂದು ಸರ್ಕಾರ ಅವರು ಏನಾರ ಡೈರೆಕ್ಟ್ ಖರೀದಿಗಾರರು ರೈತರಿಗೆ ಕನೆಕ್ಟ್ ಮಾಡ್ಯಾರ. ಸೊ ಒಂದು ಆ ಉದ್ದೇಶಕ್ಕೆ ನಾವು ಇನ್ನೊಂದು ಬೆಂಬಲ ಕೊಟ್ಟಿಲ್ಲ. ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿ ಮಾಡೋದ್ರಿಂದ ಬೇರೆ ರಾಜ್ಯಗಳಲ್ಲಿನ ಜನರು ಕೂಡ ಇಲ್ಲಿ ಸರಳವಾಗಿ ಒಂದು ಭೂಮಿಯನ್ನು ಖರೀದಿ ಮಾಡ್ಬೋದು. ಬೇರೆ ರಾಜ್ಯದವರು ಕೂಡ ಕರ್ನಾಟಕದಲ್ಲಿ ಭೂಮಿಯನ್ನ ಪರ್ಚೇಸ್ ಮಾಡ್ಬೋದು. ಇದರಿಂದ ಕರ್ನಾಟಕದಲ್ಲಿನ ರೈತರಿಗೆ ಒಂದು ಹೊಡೆತ ಬರುತ್ತದೆ. ಅದಕ್ಕೆ ಬೆಂಬಲ ಇಲ್ಲ ಭೂ ಸುಧಾರಣೆಗೆ. ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿಗೆ ನಿಮ್ಮ ಬೆಂಬಲ ಕೂಡ ಇಲ್ಲ. ಥ್ಯಾಂಕ್ ಯು. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಬೈಲಹೊಂಗಲ ನಗರದಲ್ಲಿ ಕರ್ನಾಟಕ ಬಂದ್ಗೆ ಸುಮಾರು 11:30 ಆದರೂ ಕೂಡ ಯಾವುದೇ ರೀತಿಯ ಸರಿಯಾದ ಬೆಂಬಲ ಸಿಗದೇ ಇರುವುದು ವಿಪರ್ಯಾಸನೇ ಅಂತ ಹೇಳ್ಬೋದು.
ಇಲ್ಲಿವರೆಗೂ ಕೂಡ ನಾವು ಹಲವು ಜನರನ್ನ ಮಾತಾಡಿಸಿದ್ವಿ, ಅವ್ರು ಯಾರು ಕೂಡ ಬಂದ್ಗೆ ಬೆಂಬಲ ನೀಡೋದಿಲ್ಲ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇರುವಂತದ್ದು. ಸತ್ಯಂ ಟಿವಿ ಜೊತೆ ಈಶ್ವರ್ ಶಿಲೇದಾರ್, ಬೈಲಹೊಂಗಲ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.